ನಮಸ್ಕಾರ ಸಿಂಪಲ್ ಆಗಿ ಇಂಗ್ಲಿಷ್ ಕಾರ್ಯಕ್ರಮದ 43ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಹಿಂದಿನ 3 ಎಪಿಸೋಡ್ನಲ್ಲಿ ಹ್ಯಾಸ್ ಹ್ಯಾವ್ ಹ್ಯಾಡ್ ಡೂ ಡಸ್ ಡಿಡ್ ಹಾಗೂ ವರ್ಕ್ಸ್ ವರ್ಕ್ ಮತ್ತು ವರ್ಕ್ಡ್ ಇದನ್ನು ಉಪಯೋಗಿಸೋದು ಹೇಗೆ ಅಂತ ತೋರಿಸ್ಕೊಟ್ಟೆ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಯಾರಿಗೂ ನಾವು ಜಾಸ್ತಿ ಹೊತ್ತು ಸಪೋರ್ಟ್ ಮಾಡಬಾರ್ದು ನಾವು ಜನರನ್ನ ಮುಂದೆ ತರಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡೋಣ ಜಾಸ್ತಿ ಹೊತ್ತು ಮಾಡೋದು ಬೇಡ ನಾವು ಅವರ ಸ್ಟ್ರೆಂತ್ ಅವರಿಗೆ ತೋರಿಸ್ಬೇಕು ಅವರ ಶಕ್ತಿನ ಅವ್ರಿಗೆ ತೋರಿಸ್ಕೊಡ್ಬೇಕು ಆವಾಗಲೇ ಅವ್ರು ಮುಂದಕ್ಕೆ ಬರೋದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ಇಫ್ ಯು ಗಿವ್ ಅ ಮ್ಯಾನ್ ಎ ಫಿಶ್ ಫಾರ್ ಒನ್ ಡೇ ಹಿ ವಿಲ್ ಬಿ ಹ್ಯಾಪಿ ಬಟ್ ಇಫ್ ಯು ಟೀಚ್ ಹಿಮ್ ಹೌ ಟು ಫಿಶ್ ಇಟ್ ಇಸ್ ಬೆಟರ್ ಹಾಗಾದರೆ ಒಬ್ಬ ಮನುಷ್ಯನ ಹೊಟ್ಟೆ ತುಂಬಲಿ ಅಂತ ಅವನಿಗೊಂದು ಮೀನು ಒಂದಿನ ಕೊಟ್ಟರೆ ಉಪಯೋಗ ಇಲ್ಲ ಅದ್ರ ಬದಲು ಅವನಿಗೆ ಮೀನು ಹಿಡಿಯೋದನ್ನು ಹೇಳ್ಕೊಟ್ಬಿಟ್ರೆ ತೋರಿಸ್ಕೊಟ್ಬಿಟ್ರೆ ಇನ್ನೂ ಉತ್ತಮ ಅಂತ ಅದೇ ರೀತಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಒಳ್ಳೆ ಇಂಗ್ಲೀಷ್ನ ನಿಮಗೆ ಫಸ್ಟ್ ಡೇಯಿಂದಾನೇ ತೋರಿಸ್ಕೊಡ್ತಾ ಇದ್ದೀವಿ ನನಗೆ ಬರೀ ಇಂಗ್ಲೀಷ್ ಹೇಳ್ಕೊಡೋದು ಇಷ್ಟ ಇಲ್ಲ ಇಂಗ್ಲೀಷ್ ತೋರಿಸ್ಕೊಡೋದು ಇಷ್ಟ ಇಲ್ಲ ನನಗೆ ಬೆಟರ್ ರೂಲ್ಸ್ ಆಫ್ ಇಂಗ್ಲೀಷ್ ಯೂಸೇಜ್ ಅದು ನಿಮಗೆ ಫಸ್ಟ್ ಡೇಯಿಂದಾನೇ ತೋರಿಸ್ಬೇಕು ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ನಿಮಗೆ ಕಾಫಿ ಬೇಕಾ ಕಾಫಿ ಕುಡಿತೀರಾ ಅದನ್ನು ಉತ್ತರ ನೀವು ಹೇಗೆ ಕೊಡ್ತೀರಾ ಐ ವಾಂಟ್ ಅನ್ಬೇಡಿ ಎಸ್ ಅನ್ಬೇಡಿ ಎಸ್ ಥ್ಯಾಂಕ್ ಯು ಅನ್ನಿ ಫಸ್ಟ್ ಡೇಯಿಂದಾನೇ ನಿಮಗೆ ಉತ್ತಮ ರೀತಿಯಲ್ಲಿ ಮಾತಾಡೋದನ್ನು ತೋರಿಸ್ಕೊಟ್ಬಿಟ್ರೆ ಒಳ್ಳೆಯದು ಈಗ ನಾವೇನು ಮಾಡ್ತಾ ಇದ್ದೀವಿ ನಿಮಗೆ ನಿಮ್ಮ ಸ್ಟ್ರೆಂತ್ ತೋರಿಸ್ತಾ ಇದ್ದೀವಿ ಹೇಗೆ ಇಷ್ಟು ದಿನ ನೀವು ಹ್ಯಾವ್ ಹ್ಯಾಸ್ ಹೇಗೆ ಉಪಯೋಗಿಸೋದು ಅಂತ ಯೋಚನೆ ಮಾಡ್ತಿದ್ರಿ ಈಗ ನಿಮಗೆ 3 ಎಪಿಸೋಡ್ಸ್ನಲ್ಲಿ ನಿಮಗೆ ಹ್ಯಾಸ್ ಉಪಯೋಗಿಸೋದು ಹೆಂಗೆ ಡಸ್ ಉಪಯೋಗಿಸೋದು ಹೆಂಗೆ ಹಾಗೂ ಕ್ರಿಯಾಪದ ವರ್ಕ್ ಇರ್ಬೋದು ಈಟ್ ಇರ್ಬೋದು ಟಾಕ್ ಇರ್ಬೋದು ಅದನ್ನು ಉಪಯೋಗಿಸೋದು ಹೆಂಗೆ ಹಾಗೂ ಹ್ಯಾವ್ ಡೂ ಮತ್ತು ವರ್ಕ್ ಹೇಗೆ ಉಪಯೋಗಿಸೋದು ತೋರಿಸ್ಕೊಡ್ತಾ ಇದ್ದೀವಿ ಕರೆಕ್ಟ್ ಸೊ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ನಾನು ಉಪಯೋಗಿಸೋದು ಬಹಳ ಸಿಂಪಲ್ ಒಂದು ಚೇರ್ ಒಂದು ಚೇರ್ನ ಉಪಯೋಗಿಸಿ ನಾನು ವ್ಯಾಕರಣದ ನಿಯಮದಿಂದ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಹೋಗ್ತಾ ಇಲ್ಲ ಅದ್ರ ಬದಲು ನಾನು ನಿಮಗೆ ಒಂದು ಚೇರ್ ಇಟ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ಚೇರ್ನ ನೀವು ಹೇಗೆ ಹ್ಯಾಸ್ ಮತ್ತು ಹ್ಯಾವ್ಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಉಪಯೋಗಿಸ್ತೀರಾ ನೋಡ್ಕೊಳ್ಳಿ ಚೇರಲ್ಲಿ ಯಾರು ಕೂತ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ನಾವು ಎಸ್ಸಿಂದ ಎಂಡ್ ಆಗುವ ಪದಗಳನ್ನ ಉಪಯೋಗಿಸ್ತೀವಿ ಈ ಪಾಠದ ಹೆಸರು ಎಸ್ ರೂಲ್ ಎಸ್ ರೂಲ್ ಗೊತ್ತಾಯ್ತಾ ಹಾಗೂ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಳಿ ಆಲ್ ಆಫ್ ದೆಮ್ ಆಲ್ ಆಫ್ ಅಸ್ ಬೋತ್ ಆಫ್ ದೆಮ್ ಚೇರಲ್ಲಿ ಕೂತ್ಕೊಂಡಿರಲಿ ಚೇರಲ್ಲಿ ಕೂತ್ಕೊಳ್ಳದೇ ಇರಲಿ ಎಲ್ಲರಿಗೂ ಸೇಮ್ ಪಾಸ್ಟ್ ಟೆನ್ಸ್ ಫಾರ್ಮ್ ಒಂದೇ ಬರುತ್ತೆ ಹ್ಯಾಡ್ ಡಿಡ್ ಮತ್ತು ವರ್ಕ್ಡ್ ಆ ಥರ ಸೊ ವೀಕ್ಷಕರೇ ನಿಮಗೆ ಅರ್ಥ ಆಗಿದೆ ಚೇರಲ್ಲಿ ಯಾರು ಕೂತ್ಕೊಳ್ತಾರೆ ಅವ್ರಿಗೆ ನಾವು ಎಸ್ ಇಂದ ಎಂಡ್ ಆಗುವಂಥ ಪದಗಳನ್ನ ಹಾಕ್ತೀವಿ ಈಗ ಚೇರಲ್ಲಿ ಯಾರು ಕೂತ್ಕೊಳ್ತಾರೆ ಚೆಕ್ ಮಾಡೋಣ ಇದು ಬಹಳ ಇಂಪಾರ್ಟೆಂಟ್ ಗಮನ ಇಟ್ಟು ಕೇಳಿ ಮೊದಲನೇದಾಗಿ ಐ ನಾನು ಚೇರಲ್ಲಿ ಕೂತಿದ್ದೀನಾ ನಾನು ಈಗ ಈ ಚೇರಲ್ಲಿ ಕೂತಿಲ್ಲ ಕರೆಕ್ಟ್ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಸರಿ ನೀವು ಕೂತಿದ್ದೀರಾ ಯು ಯು ಈ ಚೇರ್ ಮೇಲೆ ಕೂತ್ಕೊಂಡಿದ್ದೀರಾ ಯು ಅಂದರೆ 3 ಅರ್ಥ ಬರುತ್ತೆ ನೀನು ಒಬ್ಬ ಹುಡುಗನಿಗೆ ನೀನು ಅಂತ ನೀವು ನೀವು ಅಂತ ನೀವು ಅಂದರೆ ಒಬ್ಬರೇ ಒಬ್ಬರು ಆದರೆ ವಿತ್ ರೆಸ್ಪೆಕ್ಟ್ ಗೌರವದೊಂದಿಗೆ ಮೂರನೇದು ನೀವೆಲ್ಲ ನೀವೆಲ್ಲ ನೋಡಿ ಇಲ್ಲಿ ನೀವು ಈ ಚೇರಲ್ಲಿ ಕೂತ್ಕೊಂಡಿಲ್ಲ ಕರೆಕ್ಟ್ ಒಬ್ಬರು ಇಲ್ಲಿ ಈ ಚೇರಿನ ವಿಶೇಷತೆ ಏನಂದರೆ ಒಬ್ಬರಿಗಿಂತ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ ಕರೆಕ್ಟ್ ಸೊ ಅನಿಮಲ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ ಪ್ರಾಣಿಗಳು ಕೂತ್ಕೊಳ್ಳೋಕ್ಕಾಗಲ್ಲ ಪ್ಲ್ಯಾಂಟ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ ಗಿಡಗಳು ಮಷೀನ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ ಥಿಂಗ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ ಇದು ಏನು ಅನಿಮಲ್ಸ್ ಪ್ಲ್ಯಾಂಟ್ಸ್ ಮಷೀನ್ಸ್ ಥಿಂಗ್ಸ್ ಪ್ಲೇಸಸ್ ಜಾಗಗಳು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಇನ್ಸೆಕ್ಟ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಜಾಗಗಳು ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಇನ್ನೊಂದು ಸತಿ ಮಾಡ್ತೀನಿ ಇಲ್ಲಿ ಜಯನಗರ್ ಇಡ್ಬೋದು ಆದರೆ ಜಯನಗರ್ ಮತ್ತು ಬಸವನಗುಡಿ ಪಕ್ಕದಲ್ಲಿ ಇಡೋಂಗಿಲ್ಲ ಇಲ್ಲಿ ಬರೀ ಒಂದು ಜಾಗ ಇಡ್ಬೋದು ಬ್ಯಾಂಗ್ಳೂರು ಇಟ್ಬಿಡಿ ಬ್ಯಾಂಗ್ಳೂರ್ ಜೊತೆಗೆ ಮೈಸೂರು ಇಡೋಂಗಿಲ್ಲ ಒಂದೇ ಜಾಗ ಇಡ್ಬೋದು ಕರ್ನಾಟಕ ಇಡಿ ಆದರೆ ಕರ್ನಾಟಕ ಮತ್ತು ಕೇರಳ ಒಟ್ಟಿಗೆ ಇಡೋಂಗಿಲ್ಲ
ನೀವು ಸೌತ್ ಇಂಡಿಯಾ ಇಡಬಹುದು, ಏಷ್ಯಾ ಇಡಬಹುದು, ವರ್ಲ್ಡ್ ಇಡಬಹುದು. ಅರ್ಥ ಆಗ್ತಿದೆಯಾ ನಿಮಗೆ? ಭಾಷೆ ಯಾವಾಗಲೂ ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದು ರೂಟಲ್ಲಿ ಮಾತಾಡೋ ಬದಲು ಇನ್ನೊಂದು ರೂಟಲ್ಲಿ ಮಾತಾಡ್ಬೋದು. ಸೊ ನಿಮಗೆ ಭಾಷೆಯ ಪರಿಜ್ಞಾನ ಜಾಸ್ತಿ ಇದ್ದಷ್ಟು ನೀವು ಜಾಸ್ತಿ ರೂಟ್ಸ್ಗಳನ್ನ ಉಪಯೋಗಿಸ್ಬೋದು. ಕನ್ನಡದಲ್ಲಿ ನೀವು ಸಾಕಷ್ಟು ರೂಟ್ ಉಪಯೋಗಿಸ್ತೀರಾ, ಆದರೆ ಇಂಗ್ಲೀಷ್ನಲ್ಲಿ ಬರೋ ಯೋಚನೆಯೇನು ಒಂದು ವಿಷಯನ ಒಂದೇ ಥರ ಹೇಳಿ ನಿಮಗೆ ಅಭ್ಯಾಸ ಇರೋ ಕಾರಣದಿಂದ ಬಹುಶಃ ನೀವು ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಇನ್ಮೇಲಿಂದ ಒಂದೇ ವಿಷಯನ ನಾಲ್ಕೈದು ರೀತಿ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೀವು ಜಾಸ್ತಿ ಮಾತಾಡಿದಷ್ಟು ನಿಮ್ಮ ಮಾತು ಇನ್ನಷ್ಟು ಚೆನ್ನಾಗಿರುತ್ತೆ, ಸರಿಯಾ? ಸೊ ವೀಕ್ಷಕರೇ, ಐ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಯು ಕೂತ್ಕೊಳ್ಳೋಕ್ಕಾಗಲ್ಲ, ಅನಿಮಲ್ಸ್ ಪ್ಲಾಂಟ್ಸ್ ಪ್ಲೂರಲ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೂ ಪ್ಲೂರಲ್ಸ್ ಅಂದಾಗ ಅರ್ಥ ಮಾಡ್ಕೊಳ್ಳಿ, ರವಿ ಆ್ಯಂಡ್ ರಾಧಾ ಕೂತ್ಕೊಳ್ಳೋಕ್ಕಾಗಲ್ಲ, ರವಿ ರಾಧಾ ಆ್ಯಂಡ್ ರಾಜೇಶ್ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ದೇ ಅಂದರೆ ಅರ್ಥ ಏನು ಬರುತ್ತೆ? ಅವರು, ಅವರು ಕೂತ್ಕೊಳ್ಳೋಕ್ಕಾಗಲ್ಲ. ದೇ ಅಂದರೆ ಒಬ್ಬರಿಗಿಂತ ಜಾಸ್ತಿ, ಅವರು. ವಿ, ನಾವು ಕೂತ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟ್? ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಈ ಚೇರ್ ಮೇಲೆ. ಸೊ ವೀಕ್ಷಕರೇ, ಚೇರ್ ಮೇಲೆ ಯಾರು ಕೂತಿದ್ದಾರೆ? ಚೇರ್ ಮೇಲೆ ರವಿ ಕೂತಿದ್ದಾರೆ. ರವಿ ಅಂದರೆ ಹಿ, ರಾಧಾ ಅಂದರೆ ಶಿ. ರವಿ ಕೂತಿದ್ದಾನೆ, ರಾಧಾ ಕೂತಿದ್ದಾನೆ, ಇಲ್ಲ ಅಂದರೆ ಇಟ್. ನಾನು ಯಾವಾಗಲೂ ಹೇಳ್ತೀನಿ, ಇಟ್ ಅನ್ನೋದು ಬಹಳ ಮುಖ್ಯವಾದ ಪರ್ಯಾಯ ನಾಮಪದ. ಹಿ ಶಿ ಇಟ್. ಹಿ ಅಂದರೆ ರವಿ, ಶಿ ಅಂದರೆ ರಾಧಾ, ಇಟ್ ಅಂದರೆ ಅನಿಮಲ್, ಪ್ಲಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟೇಬಲ್. ಗೊತ್ತಾಯ್ತಾ? ಸೊ ಈ ವಸ್ತುಗಳು, ಈ ವ್ಯಕ್ತಿಗಳು ಈ ಚೇರ್ ಮೇಲೆ ಕೂತ್ಕೋಬೋದು, ಆದರೆ ಒಬ್ಬರು ಮಾತ್ರ. ಸೊ ಚೇರ್ ಮೇಲೆ ಯಾರು ಕೂತ್ಕೊಂಡಿರ್ತಾರೋ ಅವ್ರಿಗೆ ನಾವು ಹ್ಯಾಸ್ ಅಂತೀವಿ, ಡಸ್ ಅಂತ ಉಪಯೋಗಿಸ್ತೀವಿ. ಹಾಗೂ ಆ ಹೆಸರು ಬಂದಾದ ಮೇಲೆ, ಆ ಸಬ್ಜೆಕ್ಟ್ ಬಂದಾದ ಮೇಲೆ ವಾಕ್ಸ್ ಅಂತ ಹೇಳ್ತೀವಿ. ಸೊ ವೀಕ್ಷಕರೇ, ಇದರ ಅಭ್ಯಾಸನ ನಾವು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಮಾಡ್ತೀವಿ. ವಿ ವಿಲ್ ಬಿ ರೈಟ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾವು ಈ ಚೇರ್ನ ಉಪಯೋಗಿಸಿ ಸಿಂಪಲ್ಲಾಗಿ ನಿಮಗೆ ಹ್ಯಾಸ್, ಹ್ಯಾವ್ ಎಲ್ಲಿ ಉಪಯೋಗಿಸೋದು, ಡಸ್ ಮತ್ತು ಡೂ ಎಲ್ಲಿ ಉಪಯೋಗಿಸ್ತೀವಿ, ಹಾಗೂ ಕ್ರಿಯಾಪದಗಳು, ಕೆಲವು ಕಡೆ ಐ ವರ್ಕ್ ಅಂತೀವಿ, ಹಿ ವರ್ಕ್ಸ್ ಅಂತಾರೆ, ಯಾಕೆ, ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಇವತ್ತಿನ ಪಾಠದಲ್ಲಿ ಕಂಪ್ಲೀಟ್ ರೀಕ್ಯಾಪ್ ಕೊಡ್ತೀನಿ. ತುಂಬ ಕೇರ್ಫುಲ್ಲಾಗಿ ನಾನು ಮಾಡೋ ಪ್ರಾಕ್ಟೀಸ್ನ ನೀವು ಕೂಡ ನನ್ನ ಜೊತೆ ಮಾಡಿ, ಸರಿಯಾ? ಸೊ ಬನ್ನಿ, ಐ ಇಲ್ಲಿಂದ ಶುರು ಮಾಡೋಣ. ನನಗೆ ಹೋಗಬೇಕು, ಇದನ್ನು ನಾನು ಯಾವ ರೀತಿ ಹೇಳ್ತೀನಿ, ಸರಿಯಾ? ಇಲ್ಲಿ ನಾನು ಹೋಗಬೇಕು ಅನ್ನೋದನ್ನು ಹ್ಯಾವ್ ಅಥವಾ ಹ್ಯಾಸ್ ಉಪಯೋಗಿಸ್ಬೇಕು ಅಂದರೆ ಐ ಹ್ಯಾವ್ ಟು ಗೋ ಅಂತೀವಿ. ಯಾಕೆ ಐ ಹ್ಯಾವ್ ಟು ಗೋ ಅಂತೀವಿ, ನಾನು ಹೋಗಬೇಕು ಅಂತ ಯಾಕೆ ಹೇಳ್ತೀವಿ? ಯಾಕೆ ಅಂದರೆ ಬಹಳ ಸಿಂಪಲ್, ಚೇರ್ ಮೇಲೆ ಕೂತಿಲ್ಲ ಅದಕ್ಕೆ. ಇನ್ಮೇಲಿಂದ ಯಾಕೆ ಹ್ಯಾಸ್ ಯಾಕೆ ಉಪಯೋಗಿಸ್ತೀರಾ, ಹ್ಯಾವ್ ಯಾಕೆ ಉಪಯೋಗಿಸ್ತೀರಾ, ಡೂ ಯಾಕೆ ಹಾಕ್ತೀರಾ, ಡಸ್ ಯಾಕೆ ಹಾಕ್ತೀರಾ ಕೇಳಿದ್ರೆ ಭಾಳ ಸಿಂಪಲ್ ಉತ್ತರ ನಿಮ್ಮ ಹತ್ರ. ಚೇರ್ ಮೇಲೆ ಕೂತಿದ್ರೆ ಡಸ್ ಬರುತ್ತೆ, ಚೇರ್ ಮೇಲೆ ಕೂತಿಲ್ಲ ಅಂದರೆ ಡೂ ಬರುತ್ತೆ ಅಷ್ಟೇ. ಚೇರ್ ಮೇಲೆ ಕೂತಿದ್ರೆ ಹ್ಯಾಸ್ ಬರುತ್ತೆ, ಎಸ್ ಇಂದ ಎಂಡ್ ಆಗುವ ಪದ ಬರುತ್ತೆ. ಗೊತ್ತಾಯ್ತಾ? ಸಬ್ಜೆಕ್ಟ್ ಯಾವುದಾದ್ರೂ ಆಗಿರ್ಬೋದು, ಸಬ್ಜೆಕ್ಟ್ ಪಕ್ಕದಲ್ಲಿ ಹ್ಯಾಸ್ ಬರುತ್ತಾ ಹ್ಯಾವ್ ಬರುತ್ತಾ, ಇದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಚೇರ್ ಮೇಲೆ. ಐ ಹ್ಯಾವ್ ಟು ಗೋ, ನಾನು ಹೋಗಬೇಕು. ಯು ಹ್ಯಾವ್ ಟು ಗೋ, ನೀವು ಹೋಗಬೇಕು. ಹೀ ಹ್ಯಾಸ್ ಟು ಗೋ, ನೋಡ್ಕೊಳ್ಳಿ ಇಲ್ಲಿ, ಹೀ ಹ್ಯಾಸ್ ಟು ಗೋ, ಅವರು ಹೋಗಬೇಕು. ಅವನು ಅಂತ ಹೇಳ್ಬೋದು, ಬಟ್ ಈಗ್ಲಿಂದಾನೇ ನೀವು ಹೀ ಮತ್ತು ಶೀಗೆ ಅವರು ಅಂತ ಹೇಳೋದು ಅಭ್ಯಾಸ ಮಾಡ್ಕೊಳ್ಳಿ. ಈಗ್ಲಿಂದಾನೇ ನೀವು ಹೀ ಮತ್ತು ಶೀಗೆ ಅವರು ಅಂತ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಇಲ್ಲಿ, ಹೀ ಹ್ಯಾಸ್ ಟು ಗೋ, ಅವರು ಹೋಗಬೇಕು. ಶೀ ಹ್ಯಾಸ್ ಟು ಗೋ, ಅವರು ಹೋಗಬೇಕು. ಅವಳು ಹೋಗಬೇಕು, ಅವನು ಹೋಗಬೇಕು. ರವಿ ಹ್ಯಾಸ್ ಟು ಗೋ, ರವಿ ಹೋಗಬೇಕು. ರಾಧಾ ಹ್ಯಾಸ್ ಟು ಗೋ, ರಾಧಾ ಹೋಗಬೇಕು. ಇಟ್ ಹ್ಯಾಸ್ ಟು ಗೋ, ಅದು ಹೋಗಬೇಕು. ಈ ಕಂಪ್ಯೂಟರ್ನ ನಾವು ಬೇರೆ ಆಫೀಸಿಗೆ ಶಿಫ್ಟ್ ಮಾಡಬೇಕು, ಇಟ್ ಹ್ಯಾಸ್ ಟು ಗೋ ಬೈ ಟುಮಾರೋ. ಈ ಕಂಪ್ಯೂಟರ್ ನಾಳೆ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು. ಗೊತ್ತಾಯ್ತಾ? ಐ ಹ್ಯಾವ್ ನೋ ಟೈಮ್, ನನ್ನ ಹತ್ರ ಟೈಮ್ ಇಲ್ಲ. ನೋಡಿ ಇಲ್ಲಿ, ಐ ಹ್ಯಾವ್ ನೋ ಟೈಮ್. ಹೀ ಹ್ಯಾಸ್ ನೋ ಟೈಮ್, ನೋಡ್ಕೊಳ್ಳಿ ಇಲ್ಲಿ, ಹೀ ಹ್ಯಾಸ್ ನೋ ಟೈಮ್, ಐ ಹ್ಯಾವ್ ನೋ ಟೈಮ್. ರವಿ ಹ್ಯಾಸ್ ನೋ ಟೈಮ್, ರವಿ ಹತ್ರ ಟೈಮ್ ಇಲ್ಲ. ದೇ ಹ್ಯಾವ್ ನೋ ಟೈಮ್, ಇಲ್ಲಿ ಹ್ಯಾವ್ ಯಾಕೆ ಬರುತ್ತೆ,
ಅವ್ರ ಹತ್ರ ಟೈಮ್ ಇಲ್ಲ ದೇ ಹ್ಯಾವ್ ನೋ ಟೈಮ್ ಯಾಕೆ ಹ್ಯಾವ್ ಬರುತ್ತೆ ಸಿಂಪಲ್ ಯಾಕಂದ್ರೆ ಅವರು ಚೇರ್ ಮೇಲೆ ಕೂತ್ಕೊಂಡಿಲ್ಲ ರವಿ ಹ್ಯಾಸ್ ಇನಫ್ ಟೈಮ್ ರವಿ ಹತ್ರ ಸಾಕಷ್ಟು ಟೈಮ್ ಇದೆ ರಾಧಾ ಹ್ಯಾಸ್ ಇನಫ್ ಟೈಮ್ ಯಾಕಂದ್ರೆ ರಾಧಾ ಕೂತ್ಕೊಂಡಿದ್ದಾಳೆ ಅದಕ್ಕೆ ನಾವೇನಂತೀವಿ ರಾಧಾ ಹ್ಯಾಸ್ ಇನಫ್ ಟೈಮ್ ಅಂತೀವಿ ಆದರೆ ರವಿ ಅಂಡ್ ರಾಧಾ ರವಿ ಅಂಡ್ ರಾಧಾ ಹ್ಯಾವ್ ಇನಫ್ ಟೈಮ್ ರವಿ ಮತ್ತೆ ರಾಧನ ಹತ್ರ ಸಾಕಷ್ಟು ಟೈಮ್ ಇದೆ ಇಲ್ಲಿ ನೋಡ್ಕೊಳ್ಳಿ ರವಿ ಅಂಡ್ ರಾಧಾ ಹ್ಯಾವ್ ಇನಫ್ ಟೈಮ್ ಅವ್ರ ಹತ್ರ ಸಾಕಷ್ಟು ಟೈಮ್ ಇದೆ ಗೊತ್ತಾಗ್ತಿದೆಯಲ್ಲ ವೀಕ್ಷಕರೇ ನಾನು ಹೇಳೋದನ್ನು ದಯವಿಟ್ಟು ಬರ್ಕೊಂಡ್ಬಿಡಿ ಇದೇ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದನ್ನು ನೀವು ಗಮನ ಇಟ್ಟು ಕೇಳಿ ಆದರೆ ನೀವು ಕೂಡ ನಾನು ಹೇಳೋದನ್ನು ರಿಪೀಟ್ ಮಾಡಿ ಬಹಳ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಅರ್ಥ ಆಯಿತು ನಿಮಗೆ ಹ್ಯಾವ್ ಮತ್ತು ಹ್ಯಾಸ್ ಅರ್ಥ ಆಯಿತು ಈಗ ಹ್ಯಾಡ್ ತೋರಿಸ್ಕೊಡ್ತೀನಿ ಐ ಹ್ಯಾವ್ ಟು ಗೋ ಹಿಂಗೆ ಇಟ್ಕೊಂಡ್ರೆ ಐ ಹ್ಯಾವ್ ಟು ಗೋ ಪ್ರೆಸೆಂಟು ಈ ಥರ ಇಟ್ಕೊಂಡ್ರೆ ಹಿಂಗೆ ಇಟ್ಕೊಂಡ್ರೆ ಪಾಸ್ಟ್ ಭವಿಷ್ಯದ ಕಾಲ ಭೂತಕಾಲ ಐ ಹ್ಯಾವ್ ಟು ಗೋ ನನಗೆ ಹೋಗಬೇಕು ನಾನು ಹೋಗಬೇಕು ಐ ಹ್ಯಾಡ್ ಟು ಗೋ ಅಯ್ಯೋ ನಾ ಹೋಗ್ಬೇಕಾಗಿತ್ತಪ್ಪ ಅಂತೀವಲ್ಲ ಆ ಥರ ರವಿ ಹ್ಯಾಸ್ ಟು ಗೋ ರವಿ ಹೋಗಬೇಕು ರಾಧಾ ಹ್ಯಾಸ್ ಟು ಗೋ ಟು ಆಫೀಸ್ ರಾಧಾ ಆಫೀಸಿಗೆ ಹೋಗಬೇಕು ರಾಧಾ ಹ್ಯಾಡ್ ಟು ಗೋ ಟು ಆಫೀಸ್ ಎಸ್ಟರ್ಡೇ ರಾಧಾ ಹ್ಯಾಡ್ ಟು ಗೋ ಟು ಬರ್ಕೊಂಬಿಡಿ ರಾಧಾ ಹ್ಯಾಡ್ ಟು ಗೋ ಟು ಆಫೀಸ್ ಎಸ್ಟರ್ಡೇ ರಾಧಾಗೆ ನಿನ್ನೆ ಆಫೀಸ್ ಹೋಗಬೇಕಾಗಿತ್ತು ಗೊತ್ತಾಯ್ತಾ ಐ ಹ್ಯಾಡ್ ಟು ಗೋ ನನಗೆ ಹೋಗಬೇಕಾಗಿತ್ತು ರಾಧಾ ಹ್ಯಾಡ್ ಟು ಗೋ ರಾಧಾಗೆ ಹೋಗಬೇಕಾಗಿತ್ತು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಹೀಗಿಟ್ಕೊಂಡ್ರೆ ಪ್ರೆಸೆಂಟ್ ಹೇಳಿ ಐ ಹ್ಯಾವ್ ನೋ ಟೈಮ್ ನನ್ನ ಹತ್ರ ಟೈಮ್ ಇಲ್ಲ ಐ ಹ್ಯಾಡ್ ನೋ ಟೈಮ್ ರವಿ ಹ್ಯಾಸ್ ನೋ ಟೈಮ್ ರವಿ ಹ್ಯಾಡ್ ನೋ ಟೈಮ್ ಈ ಥರ ಗೊತ್ತಾಯ್ತಾ ನೆಕ್ಸ್ಟ್ ಬರೋಣ ಡೂ ಡಸ್ ಮತ್ತು ಡಿಡ್ಗೆ ನಾವು ಡೂ ಡಸ್ ಡಿಡ್ ಉಪಯೋಗಿಸ್ಬೇಕಾದ್ರೆ ಸೇಮ್ ರೂಲ್ ಫಾಲೋ ಮಾಡ್ತೀವಿ ಚೇರಲ್ಲಿ ಕೂತಿರಲಿ ಕೂತಿಲ್ಲದೆ ಇರಲಿ ಹ್ಯಾಡ್ ಎಲ್ಲರಿಗೂ ಒಂದೇ ಹ್ಯಾವ್ ಹ್ಯಾಸ್ ಅರ್ಥ ಏನು ಅರ್ಥ ಇಷ್ಟೇ ಇದೇ ನನ್ನ ಹತ್ರ ಟೈಮ್ ಇದೆ ಬೇಕು ಅಂತ ಕೆಲವು ಸತಿ ಆಗತ್ತೆ ಕರೆಕ್ಟ್ ಕ್ರಿಯಾಪದದ ಅನುಸಾರ ಅದು ಚೇಂಜ್ ಆಗುತ್ತೆ ಕರೆಕ್ಟ್ ಆದರೆ ಇಲ್ಲಿ ನೋಡ್ಕೊಳ್ಳಿ ನೀವು ಇದೇ ಅನ್ನೋ ಅರ್ಥ ಬರುತ್ತೆ ಐ ಹ್ಯಾವ್ ಇನಫ್ ಟೈಮ್ ನನ್ನ ಹತ್ರ ಸಾಕಷ್ಟು ಟೈಮ್ ಇದೆ ಐ ಹ್ಯಾಡ್ ಇನಫ್ ಟೈಮ್ ಹ್ಯಾಡ್ ಬರೋದು ಯಾವಾಗ ಚೇರಲ್ಲಿ ಕೂತಿರಲಿ ಚೇರಲ್ಲಿ ಕೂತಿಲ್ಲದೆ ಇರಲಿ ಎಲ್ಲರಿಗೂ ನೀವು ಸಮಾನವಾಗಿ ಹ್ಯಾಡ್ ಅಂತ ಹಾಕ್ಬಿಡಿ ಗೊತ್ತಾಯ್ತಾ ಐ ಹ್ಯಾವ್ ಟು ಈಟ್ ಹೀ ಹ್ಯಾಸ್ ಟು ಈಟ್ ಐ ಹ್ಯಾಡ್ ಟು ಈಟ್ ಹೀ ಹ್ಯಾಡ್ ಟು ಈಟ್ ಗೊತ್ತಾಗ್ತಾ ಇದೆಯಾ ಅದೇ ಥರ ಈಗ ನಾವು ಡೂ ಡಸ್ ಡಿಡ್ಗೆ ಬರೋಣ ಐ ಡು ನಾಟ್ ಲೈಕ್ ಕಾಫಿ ನನಗೆ ಕಾಫಿ ಇಷ್ಟ ಇಲ್ಲ ನೋಡಿ ಇಲ್ಲಿ ಐ ಡು ನಾಟ್ ಲೈಕ್ ಕಾಫಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಟ್ಬಿಡ್ತೀನಿ ಐ ಡಿಡ್ ನಾಟ್ ಲೈಕ್ ಕಾಫಿ ನನಗೆ ಕಾಫಿ ಇಷ್ಟ ಇರಲಿಲ್ಲ ಕರೆಕ್ಟ್ ಐ ಡು ನಾಟ್ ಲೈಕ್ ಕಾಫಿ ರವಿ ಆ್ಯಂಡ್ ರಾಧಾ ಡು ನಾಟ್ ಲೈಕ್ ಕಾಫಿ ರವಿ ಆ್ಯಂಡ್ ರಾಧಾ ಡಿಡ್ ನಾಟ್ ಲೈಕ್ ಕಾಫಿ ರವಿ ಲೈಕ್ಸ್ ಕಾಫಿ ಐ ಲೈಕ್ ಕಾಫಿ ಅಂತ ಬಂತಲ್ಲ ರವಿ ಲೈಕ್ಸ್ ಕಾಫಿ ರವಿ ಡಸ್ ನಾಟ್ ಲೈಕ್ ಕಾಫಿ ಇಲ್ಲಿ ನಾನು ತೋರಿಸ್ಕೊಡ್ತಾ ಇರೋದೇನು ಡಸ್ ನಾಟ್ ನೀವು ಡೈರೆಕ್ಟಾಗಿ ಹೇಳೋದಾದರೆ ರವಿ ಲೈಕ್ಸ್ ಕಾಫಿ ಅನ್ನಿ ಇಲ್ಲಾಂದರೆ ರವಿ ಡಸ್ ನಾಟ್ ಲೈಕ್ ಕಾಫಿ ಗೊತ್ತಾಯ್ತಾ ರವಿ ಡಸ್ ಲೈಕ್ ಕಾಫಿ ಅಂತ ಹೇಳಬಾರ್ದು ಯಾಕೆ ಅಂದರೆ ಹೌದು ರವಿಗೆ ಖಂಡಿತವಾಗಲೂ ಕಾಫಿ ಇಷ್ಟ ಅನ್ನೋ ಅರ್ಥ ಬರುತ್ತೆ ಸರಿಯಾ ಒತ್ತಿ ಹೇಳ್ದಂಗೆ ಆಗತ್ತೆ ರವಿ ಡಸ್ ನಾಟ್ ಲೈಕ್ ಕಾಫಿ ರವಿಗೆ ಕಾಫಿ ಇಷ್ಟ ಇಲ್ಲ ರಾಧಾ ಡಸ್ ನಾಟ್ ಲೈಕ್ ಕಾಫಿ ಇದನ್ನು ನೀವು ಐ ಡೋಂಟ್ ಲೈಕ್ ಕಾಫಿ ಅಂತ ಕೂಡ ಹೇಳ್ಬೋದು ಐ ಡೋಂಟ್ ಲೈಕ್ ಕಾಫಿ ಡೋಂಟ್ ಅಂದರೆ ಏನು ಡೋಂಟ್ ಅಂದರೆ ಡು ನಾಟ್ ಅಷ್ಟೇ ಡಸಂಟ್ ಜ ಸೌಂಡ್ ಬರುತ್ತೆ ನೋಡ್ಕೊಳ್ಳಿ ಜ ಸೌಂಡ್ ಬರುತ್ತೆ ಡಸಂಟ್ ಹೇಳಿ ನನ್ನ ಜೊತೆಗೆ ಡಸಂಟ್ ಲೈಕ್ ಕಾಫಿ ಐ ಡೋಂಟ್ ಲೈಕ್ ಕಾಫಿ ಹೇಳ್ಬೋದು ರವಿ ಡಸಂಟ್ ಲೈಕ್ ಕಾಫಿ ಗೊತ್ತಾಯ್ತಾ ಐ ಡು ನಾಟ್ ವಾಂಟ್ ಹೋಮ್ವರ್ಕ್ ನನಗೆ ಹೋಮ್ವರ್ಕ್ ಬೇಡ ಅನ್ನಿಸ್ತು ಹೀ ಡಿಡ್ ನಾಟ್ ವಾಂಟ್ ಹೋಮ್ವರ್ಕ್ ಅವನಿಗೆ ಹೋಮ್ವರ್ಕ್ ಬೇಡ ಅನ್ನಿಸ್ತು ಗೊತ್ತಾಯ್ತಾ ಮುಂಚೆ ಐ ಡು ನಾಟ್ ಹ್ಯಾವ್ ಟೈಮ್ ಅಂತ ಹೇಳಿದ್ನಲ್ಲ ನನಗೆ ಟೈಮ್ ಇಲ್ಲ ಹೀ ಡಸಂಟ್ ಹ್ಯಾವ್ ಟೈಮ್ ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಕೂಡ ಹೇಳ್ಬೋದು ಸೊ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಇದರ ಪಾಸ್ಟ್ ಟೆನ್ಸು ಡಸಂಟ್ ಮತ್ತು ಡೋಂಟ್ ಇದ್ರ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಯೋಚನೆ ಮಾಡಿ ಯೋಚಿಸ್ಕೊಂಡು ನನ್ನ ಜೊತೆ ಚೆಕ್ ಮಾಡಿ ನಾ ಅದನ್ನು ತೋರಿಸ್ಕೊಡ್ತೀನಿ ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್
ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮಗೆ ಐ ಡು ನಾಟ್ ಹ್ಯಾವ್ ಟೈಮ್, ರವಿ ಡಸ್ ನಾಟ್ ಹ್ಯಾವ್ ಟೈಮ್ ಇದನ್ನು ಎರಡು ರೀತಿ ತೋರಿಸ್ಕೊಟ್ಟೆ. ಮೊದಲನೇದಾಗಿ ಐ ಡು ನಾಟ್ ಹ್ಯಾವ್ ಟೈಮ್ ಅನ್ನೋದನ್ನು ನಾವು ಡೂ ಮತ್ತು ನಾಟ್ನ ಕರೆಕ್ಟಾಗಿ ಉಪಯೋಗಿಸೋದು, ಆದರೆ ಐ ಡೋಂಟ್ ಹ್ಯಾವ್ ಟೈಮ್ ಅಂದರೆ ತಪ್ಪಲ್ಲ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಐ ಡೋಂಟ್ ಹ್ಯಾವ್ ಟೈಮ್, ನನ್ನ ಹತ್ರ ಟೈಮ್ ಇಲ್ಲ. ಪಾಸ್ಟಲ್ಲಿ ಏನಾಗುತ್ತೆ, ಐ ಡಿಂಟ್ ಹ್ಯಾವ್ ಟೈಮ್ ಆಗುತ್ತೆ, ಐ ಡಿಡ್ ನಾಟ್ ಹ್ಯಾವ್ ಟೈಮ್. ಇಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ, ಚೇರಲ್ಲಿ ಕೂತಿದ್ರೂ ಪರವಾಗಿಲ್ಲ, ಕೂತಿಲ್ಲದೇ ಇದ್ದರೂ ಪರವಾಗಿಲ್ಲ, ನೀವು ಡೈರೆಕ್ಟಾಗಿ ಡಿಂಟ್ ಅಂತ ಹಾಕಿ. ನೀವು ಎಲ್ಲರಿಗೂ ಡಿಡ್ ನಾಟ್ ಅಂತ ಹಾಕಿ. ಯಾಕೆ ಅಂದರೆ ಡಸ್ ನಾಟ್ ಡು ನಾಟ್ ಅದರ ಪಾಸ್ಟ್ ಟೆನ್ಸ್, ಎರಡರದ್ದು ಒಂದೇ, ಡಿಡ್ ನಾಟ್. ಸೊ ನೋಡ್ಕೊಳ್ಳಿ ಇಲ್ಲಿ, ಐ ಡಿಡ್ ನಾಟ್ ಲೈಕ್ ದ ಆರ್ಟಿಕಲ್, ನನಗೆ ಆ ಆರ್ಟಿಕಲ್ ಇಷ್ಟ ಆಗಲಿಲ್ಲ. ರವಿ ಡಿಡ್ ನಾಟ್ ಲೈಕ್ ದ ಆರ್ಟಿಕಲ್, ರವಿಗೆ ಆ ಆರ್ಟಿಕಲ್ ಇಷ್ಟ ಆಗಲಿಲ್ಲ. ರವಿ ಡಸ್ ನಾಟ್ ಲೈಕ್ ದ ಆರ್ಟಿಕಲ್, ರವಿಗೆ ಆ ಆರ್ಟಿಕಲ್ ಇಷ್ಟ ಇಲ್ಲ. ರಾಧಾ ಡಸ್ ನಾಟ್ ಲೈಕ್ ದ ಆರ್ಟಿಕಲ್, ರಾಧಾಗೆ ಆ ಆರ್ಟಿಕಲ್ ಇಷ್ಟ ಇಲ್ಲ. ರವಿ ಆ್ಯಂಡ್ ರಾಧಾ ಡು ನಾಟ್ ಲೈಕ್ ದ ಆರ್ಟಿಕಲ್. ಯಾಕೆ, ಇವಾಗ ರವಿ ಆ್ಯಂಡ್ ರಾಧಾ ಬಂದಾಗ ಇಲ್ಲಿ ಬಂದ್ಬಿಡ್ತಾರೆ, ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಸೊ ಡು ನಾಟ್ ಲೈಕ್ ದ ಆರ್ಟಿಕಲ್, ಅವ್ರಿಗೆ ಆ ಆರ್ಟಿಕಲ್ ಇಷ್ಟ ಇಲ್ಲ. ಇವಾಗ ಇಲ್ಲಿ ಒಟ್ಟಿಗೆ ಹೇಳಬೇಕು ಅಂದರೆ, ರವಿ ಡಿಡ್ ನಾಟ್ ಲೈಕ್ ದ ಆರ್ಟಿಕಲ್, ಡಿಂಟ್ ಲೈಕ್. ರಾಧಾ ಡಿಂಟ್ ಲೈಕ್, ಡಿಡ್ ನಾಟ್ ಲೈಕ್ ಪಾಸ್ಟಲ್ಲಿ, ಹಾಗೂ ರವಿ ಆ್ಯಂಡ್ ರಾಧಾ ಡಿಂಟ್ ಲೈಕ್. ಸೊ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ವೀಕ್ಷಕರೇ. ಈಗ ಲಾಸ್ಟ್ ಒನ್ಗೆ ಬರ್ತೀನಿ ನೋಡಿ. ಐ ವರ್ಕ್ ಇನ್ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರ್ನಲ್ಲಿ ಕೆಲಸ ಮಾಡ್ತೀನಿ. ರವಿ ಆ್ಯಂಡ್ ರಾಧಾ ವರ್ಕ್ ಟಿಲ್ 5:30. ರವಿ ಮತ್ತು ರಾಧಾ 5:30 ತನಕ ಕೆಲಸ ಮಾಡ್ತಾರೆ. ರವಿ ವರ್ಕ್ಸ್ ಇನ್ ದ ಫ್ಯಾಕ್ಟ್ರಿ, ರವಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ. ಶೀ ವರ್ಕ್ಸ್ ಇನ್ ಹರ್ ಆಫೀಸ್, ಅವರು ಅವರ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ. ಇದನ್ನು ಅವಳು ಅವಳ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು, ಸರಿಯಾ? ಈಗ ಇಟ್ ವರ್ಕ್ಸ್ ವೆರಿ ವೆಲ್, ಓ ಎ ಸಿನಾ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಇಟ್ ವರ್ಕ್ಸ್ ವೆರಿ ವೆಲ್. ಅದೇ ನೀವು ಎರಡು ಎ ಸಿ ಬಗ್ಗೆ ಮಾತಾಡಿದ್ರೆ, ಬೋತ್ ದ ಎ ಸಿ ವರ್ಕ್ ವೆರಿ ವೆಲ್, ಎರಡೂ ಎ ಸಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನೋಡಿ, ದ ಪೆನ್ಸ್ ರೈಟ್ ವೆರಿ ನೈಸ್ಲಿ, ಪೆನ್ಗಳು ಬರೆಯತ್ವೆ, ರೈಟ್ ವೆರಿ ನೈಸ್ಲಿ. ದ ಪೆನ್ ರೈಟ್ಸ್ ವೆರಿ ನೈಸ್ಲಿ. ಇಲ್ಲಿ ನೋಡಿ, ಒಂದೇ ಒಂದು ವಸ್ತು, ಒಂದೇ ಒಂದು ಥಿಂಗ್, ಇದಕ್ಕೆ ದ ಪೆನ್ ಅಂತ ಆಗುತ್ತೆ. ದ ಪೆನ್ ರೈಟ್ಸ್ ವೆರಿ ನೈಸ್, ವೆರಿ ವೆಲ್ ಅಂತ ಹೇಳ್ಬೋದು, ಗೊತ್ತಾಯ್ತಾ? ಈಗ ಐ ಲೈಕ್ ಮಸಾಲೆ ದೋಸೆ, ನನಗೆ ಮಸಾಲೆ ದೋಸೆ ಬಹಳ ಇಷ್ಟ. ಇದನ್ನು ರವಿಗೆ ಇಷ್ಟ ಅಂತ ಹೇಗೆ ಹೇಳ್ತೀರಾ? ರವಿ ಲೈಕ್ಸ್ ಮಸಾಲೆ ದೋಸೆ, ರಾಧಾ ಲೈಕ್ಸ್ ಮಸಾಲೆ ದೋಸೆ, ಗೊತ್ತಾಯ್ತಾ? ರವಿ ಆ್ಯಂಡ್ ರಾಧಾ ಲೈಕ್ ಮಸಾಲೆ ದೋಸೆ. ಇಲ್ಲಿ ನೀವು ಕ್ರಿಯಾಪದದ ಪಟ್ಟಿ ಇದೆಯಲ್ಲ, ಆ ಕ್ರಿಯಾಪದದ ಪಟ್ಟಿ ಜೊತೆಗೆ ಇದನ್ನು ಉಪಯೋಗಿಸ್ಬೋದು. ನೋಡಿ ವೀಕ್ಷಕರೇ, ಐ ಬರ್ಸ್ಟ್ ದ ಬಲೂನ್, ಐ ಆಮ್ ಬರ್ಸ್ಟಿಂಗ್ ಅಂತ ಹೇಳ್ತೀವಲ್ಲ, ಅದನ್ನು ಐ ಬರ್ಸ್ಟ್ ದ ಬಲೂನ್ ಅಂತೀವಿ. ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಎರಡೂ ಸೇಮ್ ಆಗತ್ತೆ. ಇಲ್ಲಿ ಏನಾಗುತ್ತೆ ನೋಡ್ಕೊಳ್ಳಿ, ಪ್ರೆಸೆಂಟ್ ಟೆನ್ಸಲ್ಲೂ ಐ ಬರ್ಸ್ಟ್ ಅಂತಲೇ ಆಗತ್ತೆ. ರವಿ ಬರ್ಸ್ಟ್ಸ್, ರವಿ ಬರ್ಸ್ಟ್ಸ್, ಯಾಕೆ ಅಂದರೆ ರವಿ ಚೇರಲ್ಲಿ ಕೂತಿಯಾನೆ. ಐ ಬರ್ಸ್ಟ್ ದ ಬಲೂನ್, ರವಿ ಬರ್ಸ್ಟ್ಸ್ ದ ಬಲೂನ್. ಐ ಕ್ಯಾಚ್ ದ ಬಾಲ್, ರವಿ ಕ್ಯಾಚಸ್ ದ ಬಾಲ್. ನೋಡಿ ಇಲ್ಲಿ ರವಿ ಕ್ಯಾಚಸ್ ದ ಬಾಲ್. ಐ ಡ್ರಾ ಎವ್ರಿ ಮಾರ್ನಿಂಗ್, ನಾನು ಚಿತ್ರ ಬಿಡಿಸ್ತೀನಿ, ರವಿ ಡ್ರಾಸ್ ಎವ್ರಿ ಮಾರ್ನಿಂಗ್. ನಾನು ನಿನ್ನೆ ತೋರಿಸ್ಕೊಟ್ಟಿದ್ದೆ ನಿಮಗೆ, ಐ ಡ್ರಿಂಕ್ ಕಾಫಿ, ರವಿ ಡ್ರಿಂಕ್ಸ್ ಕಾಫಿ. ಐ ಗೆಟ್ ದ ಮಿಲ್ಕ್, ರವಿ ಗೆಟ್ಸ್ ದ ಮಿಲ್ಕ್. ಐ ಫರ್ಗೆಟ್ ಎವ್ರಿ ಡೇ, ರವಿ ಫರ್ಗೆಟ್ಸ್ ಎವ್ರಿ ಡೇ. ನೋಡಿ ಇಲ್ಲಿ ವೀಕ್ಷಕರೇ, ನೀವು ಎಲ್ಲ ಕ್ರಿಯಾಪದಗಳಿಗೂ ಇದೇ ಥರ ನಾನು ತೋರಿಸ್ಕೊಟ್ಟಿದ್ದ ಥರ ಚೇರಲ್ಲಿ ಕೂತಿದ್ರೆ ಎಸ್ ಆ್ಯಡ್ ಮಾಡಿ. ಐ ಮೆಟ್ ರವಿ, ಓಕೆ, ರವಿ ಮೆಟ್ ಮೀ, ಪಾಸ್ಟ್ ಟೆನ್ಸಲ್ಲಿ ಸೇಮ್ ಆಗತ್ತೆ. ಆದರೆ ಐ ಮೀಟ್ ಹಿಮ್ ಇನ್ ದ ಮಾರ್ನಿಂಗ್, ನಾನು ಅವ್ರನ್ನ ಮೀಟ್ ಮಾಡ್ತೀನಿ, ರವಿ ಮೀಟ್ಸ್ ಮೀ ಇನ್ ದ ಮಾರ್ನಿಂಗ್ ಆಗತ್ತೆ. ಸೊ ಕ್ರಿಯಾಪದ ಚೇರಲ್ಲಿ ಕೂತ್ಕೊಂಡಿದ್ದೀರಾ ಇಲ್ವಾ ಅದರ ಅನುಸಾರ ಚೇಂಜ್ ಆಗತ್ತೆ. ಈ ಎಲ್ಲ ಕ್ರಿಯಾಪದಗಳ ಪಟ್ಟಿಗೂ ನೀವು ಎಸ್ ರೂಲ್ನ ಅಪ್ಲೈ ಮಾಡ್ಬೋದು. ಸೊ ವೀಕ್ಷಕರೇ, ಈ ಕ್ರಿಯಾಪದದ ಪಟ್ಟಿಯಿಂದ ನಿಮಗೆ ಬೇಸಿಕ್ ರೂಲ್ ಅರ್ಥ ಆಗತ್ತೆ. ಏನು ಅಂದರೆ, ಎಲ್ಲಿ ನೀವು ಈಟ್, ಸಿಂಗ್, ಡಾನ್ಸ್, ಪುಲ್, ಪುಷ್ ಹಾಕ್ಬೋದು ಅಂತ, ಹಾಗೂ
ಎಲ್ಲಿ ನೀವು ಈಟ್ಸ್ ಸಿಂಗ್ಸ್ ಡಾನ್ಸಸ್ ಫರ್ಗೆಟ್ಸ್ ಅದೆಲ್ಲ ಹಾಕ್ಬೋದು ಅಂತ ಸೊ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಐ ಈಟ್ ಐ ಏಟ್ ಅರ್ಥ ಮಾಡ್ಕೊಂಡಿದ್ದೀರಾ ಐ ಗೋ ಐ ವೆಂಟ್ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಇವತ್ತಿಗೆ ಇಷ್ಟೇ ಸಾಕು ಈ ಕಂಪ್ಲೀಟ್ ಪಟ್ಟಿನ ರಿವೈಸ್ ಮಾಡಿದ್ದೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ನೆನ್ನೆ ಒಂದು ಪ್ರಶ್ನೆ ಕೇಳಿದ್ದೆ ತುಂಬ ಜಾಸ್ತಿ ಕರೆಕ್ಟ್ ಆನ್ಸರ್ಗಳು ಬಂದಿದೆ ಇದೇ ಫಸ್ಟ್ ಟೈಮು ಯಾಕೆ ಅಂದರೆ ನೀವೆಲ್ಲ ತುಂಬ ಗಮನ ಇಟ್ಟು ಪಾಠ ಅಂತ ಕೇಳ್ತಾ ಇದ್ದೀರಾ ಐ ವರ್ಕ್ ಇನ್ ದಿ ಆಫೀಸ್ ನೆನ್ನೆ ಆನ್ಸರ್ ವೆರಿ ಗುಡ್ ಕರೆಕ್ಟ್ ಆನ್ಸರ್ನ ನೀವು ಕೊಟ್ಟಿರೋ ಅರ್ಥ ಏನು ನೀವು ಕ್ಲಾಸಸ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀರಾ ಅರ್ಥ ಆಗ್ತಾ ಇದೆ ಅಂತ ಇವತ್ತಿನ ಪ್ರಶ್ನೆ ಬಹಳ ಸಿಂಪಲ್ ನನಗೆ ಗೋ ಅಥವಾ ಗೋಸ್ ಎರಡರಲ್ಲಿ ಒಂದು ಪದ ಉಪಯೋಗಿಸಿ ನೀವು ರವಿ ಆಫೀಸ್ಗೆ ಹೋಗ್ತಾನೆ ಹೇಳಬೇಕು ಇಲ್ಲಿ ಗೋ ಅಥವಾ ಗೋಸ್ ಎರಡರಲ್ಲಿ ಒಂದು ಪದನ ಉಪಯೋಗಿಸಿ ರವಿ ಆಫೀಸ್ಗೆ ಹೋಗ್ತಾನೆ ಅಂತ ಹೇಳಬೇಕು ಸೊ ವೀಕ್ಷಕರೇ ನಾಳೆ ಎಪಿಸೋಡಲ್ಲಿ ನಾನು ನಿಮಗೆ ಐ ಮೀ ಮೈ ಮತ್ತು ಮೈನ್ ಈ ನಾಲ್ಕು ಪದಗಳನ್ನ ಯಾವ ರೀತಿ ಉಪಯೋಗಿಸೋದು ಅಂತ ತೋರಿಸ್ಕೊಡ್ತೀನಿ ಸೊ ಮರೀದಲ್ಲೇ ನೀವು ನಾಳೆ ಕ್ಲಾಸ್ನ ನೋಡಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ನಾವು ಸಾಕಷ್ಟು ವಾಕ್ಯಗಳನ್ನ ನಮ್ಮ ಬಗ್ಗೆನೇ ಮಾಡ್ತೀವಿ ಅಲ್ವಾ ಸೊ ಟಿಲ್ ಟುಮಾರೋ ಹ್ಯಾವ್ ಅ ನೈಸ್ ಟೈಮ್ ಸಿ ಯು